ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳಲ್ಲಿ PM ವಿಶ್ವಕರ್ಮ ಯೋಜನೆ ಸಹ ಒಂದಾಗಿರುತ್ತೆ. ಸೊ ಆ ಒಂದು PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋದಾಗ ಕೆಲವರದು ಹಸ್ಬೆಂಡ್ ನೇಮ್ ಬರೋದಿಲ್ಲ, ಮತ್ತೆ ಕೆಲವರದು ಫಾದರ್ ನೇಮ್ ಬರೋದಿಲ್ಲ. ಆಧಾರ್ ಕಾರ್ಡ್ ಅಲ್ಲಿ ಹಸ್ಬೆಂಡ್ ನೇಮ್ ಇರುತ್ತೆ, ಕೆಲವರದು ಫಾದರ್ ನೇಮ್ ಸಹ ಇರುತ್ತೆ. ಆದರೂ ಸಹ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋದಾಗ ಆ ಒಂದು ಪ್ಲೇಸ್ ಅಲ್ಲಿ ಆಪ್ಷನ್ ವರ್ಕ್ ಆಗೋದಿಲ್ಲ. ಅಂತವ್ರು ಯಾವ ರೀತಿ ಸೆಟ್ಟಿಂಗ್ ಅನ್ನು ಮಾಡ್ಕೊಂಡ್ರೆ ಆಪ್ಷನ್ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ತುಂಬಾ ಸಿಂಪಲ್ ಆಗಿರುತ್ತೆ, ನೀವು ಗಮನವಿಟ್ಟು ಕೇಳಿದಾಗ ಮಾತ್ರ ಅದು ಅರ್ಥ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ತಡ ಮಾಡೋದು ಬೇಡ, ಮಾಹಿತಿ ಒಳಗಡೆ ಹೋಗೋಣ. PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಈ ರೀತಿ ಫಾದರ್ ನೇಮ್ ಅಥವಾ ಸ್ಪೌಸ್ ನೇಮ್ ಅಂತ ಹೇಳ್ಬಿಟ್ಟು ಆಪ್ಷನ್ ವರ್ಕ್ ಆಗೋದಿಲ್ಲ. ಆಗ ನೀವೇನ್ ಮಾಡಬೇಕು ಅಂದ್ರೆ ನಿಮ್ಮ ಕೀಬೋರ್ಡ್ ಅಲ್ಲಿ F12 ಅನ್ನ ಕ್ಲಿಕ್ ಮಾಡಿ, ಅಥವಾ ನಿಮ್ಮ ಮೌಸ್ ಅಲ್ಲಿ ರೈಟ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಇನ್ಸ್ಪೆಕ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ಸ್ ಬರುತ್ತೆ ನಿಮ್ಗೆ. ಇಲ್ಲಿ ನೀವು ಮೇಲುಗಡೆ ನೋಡ್ತಾ ಇರ್ಬೋದು ಆರೋ ಮಾರ್ಕ್ ಇದೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆನ್ ಎಲಿಮೆಂಟ್ ಇನ್ ದ ಪೇಜ್ ಇನ್ಸ್ಪೆಕ್ಟ್ ಇಟ್ ಅಂತ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಆರೋ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಫಾದರ್ ಅಥವಾ ಸ್ಪೌಸ್ ನೇಮ್ ಹತ್ರ ಕ್ಲಿಕ್ ಮಾಡಿ. ಆಮೇಲೆ ನೀವೇನ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ರೀಡ್ ಓನ್ಲಿ ಅಂತ ಕಾಣಿಸ್ತಾ ಇದೆ ನೋಡಿ, ಅದನ್ನ ಒಂದ್ಸರಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕೀಬೋರ್ಡ್ ಅಲ್ಲಿ ಅದನ್ನ ಡಿಲೀಟ್ ಮಾಡಿ. ಸೊ ಈಗ ನೀವೇನ್ ಮಾಡಬೇಕು ಅಂದ್ರೆ ಹಸ್ಬೆಂಡ್ ನೇಮ್ ಏನಿರುತ್ತೆ ಅಥವಾ ಫಾದರ್ ನೇಮ್ ಏನಿರುತ್ತೆ ಅಲ್ಲಿ ನೀವು ಆ ಪ್ಲೇಸ್ ಅಲ್ಲಿ ಟೈಪ್ ಮಾಡಿ, ಆಧಾರ್ ಕಾರ್ಡ್ ಅಲ್ಲಿ ಏನಿರುತ್ತೆ ಅದೇ ರೀತಿಯಾಗಿ ಅಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದಾದ್ಮೇಲೆ ಫಾದರ್ ಸ್ಪೌಸ್ ನೇಮ್ ಹತ್ರ ಕ್ಲಿಕ್ ಮಾಡಿ, ಅಲ್ಲಿ ಆಪ್ಷನ್ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೀವು ಮತ್ತೆ ಆ ಫಾದರ್ ನೇಮ್ ಅಥವಾ ಹಸ್ಬೆಂಡ್ ನೇಮ್ ಏನಿರುತ್ತೆ ಅಲ್ಲಿ ಟೈಪ್ ಮಾಡಿ ಫ್ರೆಂಡ್ಸ್. ಸೊ ಇಷ್ಟೇ ಫ್ರೆಂಡ್ಸ್, ತುಂಬಾ ಸಿಂಪಲ್ ಆಗಿರುತ್ತೆ, ನೀವು ಗಮನವಿಟ್ಟು ಕೇಳಿದಾಗ ನೋಡಿದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ರೀತಿ ಏನಾದರೂ ಸಮಸ್ಯೆ ಬಂದ್ರೆ ಈ ರೀತಿ ನೀವು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬಹುದು. ಸೊ ಈ ವಿಡಿಯೋವನ್ನ ನಿಮ್ಮ CSE ಗ್ರೂಪ್ಗಳಿಗೆ ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತುಂಬಾ ಸಿಂಪಲ್ ಆಗಿರುತ್ತೆ, ಆದ್ರೆ ಒಂದ್ಸರಿ ಎರಡು ಸರಿಗೆ ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಪದೇ ಪದೇ ನೋಡಿ 100% ಅರ್ಥ ಆಗುತ್ತೆ, ಮತ್ತೆ ವರ್ಕ್ ಕೂಡ ಆಗುತ್ತೆ. ಅದೇ ರೀತಿಯಾಗಿ PM ವಿಶ್ವಕರ್ಮ ಯೋಜನೆಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೊಟ್ಟಿರ್ತೀನಿ, ಮತ್ತೆ ಎಂಡ್ ಸ್ಕ್ರೀನ್ ಅಲ್ಲೂ ಕೊಡ್ತೀನಿ, ತಪ್ಪದೆ ಆ ವಿಡಿಯೋವನ್ನು ನೋಡಿ. ಮತ್ತೊಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆ ಬಗ್ಗೆ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೇನೆ, ಎಷ್ಟು ಲೋನ್ ಅನ್ನು ಕೊಡ್ತಾರೆ, ಮತ್ತೆ ನಾವು ಎಷ್ಟು ತಿಂಗಳಲ್ಲಿ ಕಟ್ಟಬೇಕು, ಮತ್ತೆ 15,000 ರೂಪಾಯಿ ಯಾವಾಗ ಕೊಡ್ತಾರೆ, ಎಷ್ಟು ದಿನ ಟ್ರೈನಿಂಗ್ ಇರುತ್ತೆ, ಟ್ರೈನಿಂಗ್ ಅಲ್ಲಿ ಎಷ್ಟು ಅಮೌಂಟ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ, ಅದನ್ನು ಸಹ ನೋಡಿ. ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.